ಸ್ನೇಹಿತರೆ, ಇದು ಬದನೆ ಗಿಡ. ಬದನೆ ಗಿಡ ಯಾರಿಗೂ ಗೊತ್ತಿಲ್ಲ ಹೇಳಿ, ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ತರಕಾರಿ. ಇದು ಎಳತ್ತಾಗಿ ತಿಂದಾಗ ಮಾತ್ರ ಒಂದು ಒಳ್ಳೆಯದು. ಬದನೆಕಾಯಿ ಬೆಳೆದು ತಿನ್ನಬಾರ್ದು, ಕುಂಬಳಕಾಯಿ ಎಳತ್ತು ತಿನ್ನಬಾರ್ದು ಅಂತೇಳಿ ಒಂದು ಗಾದೆನೇ ಇದೆ. ಇದು ಬೀಜ ಬೋಲಿದ ನಂತರ ನಮಗೆ ಸ್ವಲ್ಪ ಶಾರೀರಿಕವಾಗಿ ತೊಂದರೆ ಕೊಡುವಂಥ ಒಂದು ಪ್ರಸಂಗಗಳೇ ಜಾಸ್ತಿ ಅಂತೇಳಿ ಆ ಕಾರಣಕ್ಕೋಸ್ಕರ ಬದನೆಕಾಯಿ ಬೆಳೆದಿದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ಬದನೆಕಾಯಿಯಲ್ಲಿ ಭಾಳಷ್ಟು ವಿಧ ಇದೆ. ನಾವು ಅಡುಗೆಯಲ್ಲಿ ಉಪಯೋಗಿಸುವಂಥ ತಿನ್ನುವಂಥ ಬದನೆಕಾಯಿಯಲ್ಲಿ ಸಾಮಾನ್ಯ ಒಂದು 15-20 ವಿಧ ಇರಬಹುದು. ಅದು ಬಿಟ್ಟು ಈ ಗುಳ್ಳ, ಕಿರುಗುಳ್ಳ, ಸುಂಡೆಕಾಯಿ ಇವೆಲ್ಲನೂ ಸಹಿತ ಬದನೆ ವರ್ಗದಲ್ಲಿ ಬರುವಂಥವು. ಹೂ ಸಹಿತ ಬದನೆ ವರ್ಗದಲ್ಲಿ ಬರುವಂಥ ಒಂದು ಗಿಡಗಳೇ ಮುಳ್ಳು ಬದನೆ ಅಂತೇಳಿ. ಇದರಲ್ಲಿ ಬೀಜ ಕಡಿಮೆ ಇರುವಂಥದ್ದು ಇದು ಮಳೆಗಾಲ ಬದನೆ ಅಂತೇಳಿ. ಬೇಸಿಗೆಯಲ್ಲಿ ಬೆಳೆಯುವಂಥದ್ದೇ ಬೇರೆ ಬದನೆ ಇದೆ. ಸಾಮಾನ್ಯವಾಗಿ ಒಂದು ದಪ್ಪಕಾಯಿ ಬರುತ್ತೆ, ಅದರಲ್ಲಿ ಬೀಜ ಕಡಿಮೆ ಇರುತ್ತೆ, ಇದರಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಇರುತ್ತೆ. ಇದು ಈ ತೆಳಗಿನ ಉದ್ದ ಬದನೆಕಾಯಲ್ಲಿ ತಾಳಿ ಬದನೆ ಅಂತ ಹೇಳ್ತಾರೆ. ಇದು ಇದಕ್ಕೆ ಸಾಮಾನ್ಯ ಬೀಜ ಜಾಸ್ತಿ ಇರುತ್ತೆ. ಇನ್ನೊಂದು ಗೋಲ ಬದನೆಕಾಯಿ ಬರುತ್ತೆ. ಇದು ನೇರಳೆ ಕಲರ್ನ ಗೋಲ ಬದನೆ. ಇದರಲ್ಲಿ ಇನ್ನೂ ದೊಡ್ಡದಾಗಿಲ್ಲ. ಇದು ಸಾಮಾನ್ಯ ಒಂದು ಹತ್ರ ಚಿಕ್ಕ ಒಂದು ತೆಂಗಿನಕಾಯಿಯಷ್ಟು ದೊಡ್ಡ ಬರುತ್ತೆ. ಇದರಲ್ಲಿ ಬೀಜ ಕಡಿಮೆ, ಇದು ಅದಕ್ಕಿಂತ ಇದು ರುಚಿ ಜಾಸ್ತಿ. ಬದನೆಕಾಯಿ ಒಂದು ಒಳ್ಳೆಯ ಪೌಷ್ಟಿಕಯುತವಾದಂಥ ಒಂದು ಆಹಾರ. ಇದರಲ್ಲಿ ಬದನೆಕಾಯಿ ಹಾಕಿ ಸಾಂಬಾರು ದೋಸೆ ಅಂತೇಳಿ ಮಾಡ್ತೇವೆ, ಆನಂತರ ಬಜ್ಜಿ ಅಂತೇಳಿ ಮಾಡ್ತೇವೆ, ಚಟ್ನಿ ಮಾಡ್ತೇವೆ, ಪಲ್ಲೆ ಮಾಡ್ತೇವೆ, ಸಾರು ಇಂಥವೆಲ್ಲ ಹುಳಿ ಎಲ್ಲನೂ ಮಾಡ್ಬೋದಂಥ ಒಂದು ವ್ಯಂಜನಗಳ ಒಂದು ಲಿಸ್ಟು ಭಾಳ ಉದ್ದವಾಗಿದೆ. ಇದು ಒಂದು ಒಳ್ಳೆಯ ತರಕಾರಿ. ಇದರಲ್ಲಿ ಔಷಧವಾಗಿಯೂ ಸಹಿತ ಅಂಡವೃದ್ಧಿಗೆ ಈ ಬದನೆಕಾಯಿಯನ್ನು ಬೇಯಿಸಿ ಕಟ್ಟಿಕೊಳ್ಳುವಂಥ ಒಂದು ಪರಿಪಾಠವನ್ನು ಆಯುರ್ವೇದ ಹೇಳುತ್ತೆ. ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ ಅಂತೇಳಿ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಇನ್ನೊಂದು ಅನಿದ್ರೆಗೂ ಸಹಿತ ಈ ಬದನೆಕಾಯಿ ಹೋಳು ಮತ್ತು ಜೇನು ಮಿಕ್ಸ್ ಮಾಡಿ ತಗೊಳ್ಳುವಂಥ ಒಂದು ಪದ್ಧತಿ ಇದೆ. ಇದ್ರ ಹೊರತಾಗಿ ತರಕಾರಿಗೆ ಹಾಗೆ ವಿಶೇಷ. ಇನ್ನೊಂದು ಈ ಬದನೆ ಬೇರ್ನಿಂದ ಪ್ರೆಷರ್, ಬ್ಲಡ್ ಪ್ರೆಷರನ್ನು ಇಳಿಸುವಂಥ ಒಂದು ಗುಣ ಬದನೆ ಬೇರಿಗಿದೆ ಅಂಥೇಳಿ ಈ ನಾಟಿ ವೈದ್ಯರು, ಭಾಳ ಜನ ನಾಟಿ ವೈದ್ಯರು ಹೇಳ್ತಾರೆ.